ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ಲಡ್ ಬ್ಲಾಕೇಜ್ ಆಗಿರುತ್ತಲ್ವಾ ಅದು ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಇರಬಹುದು ಬ್ಲಡ್ ಬ್ಲಾಕೇಜ್ ಆಗಿ ಬಹಳಷ್ಟು ಜನಕ್ಕೆ ಊತಗಳು ಉಂಟಾಗಿರುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗೋದ್ರಿಂದ ಬಹಳಷ್ಟು ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಅದು ಹಾರ್ಟ್ ಡಿಸೀಸ್ ಇರ್ಬೋದು ಇಲ್ಲ ಅಂತ ಅಂದರೆ ಫುಡ್ ಡೈಜೆಷನ್ ಆಗದೆ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಹೀಗೆ ಬಹಳಷ್ಟು ನೋವುಗಳು ಕಾಣಿಸ್ಕೊಳ್ಳಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಇವತ್ತು ತುಂಬಾ ಸುಲಭವಾಗಿರೋಂಥ ರೆಮಿಡಿನ ತಿಳಿಸ್ತಾ ಇದ್ದೀನಿ ಇದಿಷ್ಟೇ ಅಲ್ಲದೆ ನಿಮಗೆ ತಲೆ ತುಂಬ ನೋವು ಬರ್ತಿರೋದಿರ್ಬೋದು ತಲೆ ಸಿಡಿಯೋ ಥರ ಆಗ್ಬೋದು ಈ ಎಲ್ಲ ಸಮಸ್ಯೆಗಳು ಈ ಬ್ಲಡ್ ಬ್ಲಾಕೇಜ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿಲ್ಲಿ ತಿಳಿಸಿದಂಥ ರೆಮಿಡಿಯಿಂದ ಜಸ್ಟ್ ನಮಗೆ ಬ್ಲಡ್ ಬ್ಲಾಕೇಜ್ನ ನಿವಾರಣೆ ಮಾಡೋದಷ್ಟೇ ಅಲ್ಲ ಇಮ್ಯುನಿಟಿ ಪವರ್ ಕೂಡ ಇನ್ಕ್ರೀಸ್ ಆಗಲಿಕ್ಕೆ ಸಹಾಯಕವಾಗುತ್ತೆ ಆ ರೆಮಿಡಿ ಯಾವುದು ಯಾವ ರೀತಿಯಾಗಿ ಮಾಡೋದು ಮತ್ತು ಹೇಗೆ ಸೇವನೆ ಮಾಡೋದು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲಲ್ಲಿರೋಂಥ ಎಲ್ಲ ವೀಡಿಯೋಸ್ನ ಚೆಕ್ ಮಾಡಿ ವೀಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮೇಯ್ನಾಗಿ ಹೇಳಬೇಕಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದು ಬಹಳಷ್ಟು ಜನಕ್ಕೆ ಕಾಡಂಥ ಒಂದು ಸಮಸ್ಯೆ ಆಗಿರ್ಬೋದು ಬ್ಲಡ್ ಬ್ಲಾಕೇಜ್ ಅನ್ನೋದು ಅದು ನಮಗೆ ತೊಡೆ ಸಂಧಿಗಳಲ್ಲಿರ್ಬೋದು ಕಾಲುಗಳಲ್ಲಿರ್ಬೋದು ಇಲ್ಲ ಅಂತ ಅಂದರೆ ಪಾದದಲ್ಲಿ ಇರ್ಬೋದು ಕೈಗಳ ಸಂದುಗಳಲ್ಲಿ ಈ ರೀತಿಯಾಗಿ ಬಹಳಷ್ಟು ಟೈಮಲ್ಲಿ ಆಗುತ್ತೆ ಇನ್ನು ಬಹಳಷ್ಟು ಟೈಮಲ್ಲಿ ಒಂದೇ ಸೈಡ್ ಮಲಗ್ದಾಗ ಕೂಡ ತುಂಬ ಪೇಯ್ನ್ ಬರುತ್ತೆ ಬ್ಲಡ್ ಬ್ಲಾಕೇಜ್ ಆಗಿ ಸೊ ಈ ಎಲ್ಲ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗಿದೆ ಸೊ ಇಲ್ಲಿ ತಿಳಿಸಿರೋಂಥ ರೆಮಿಡಿನ ನೀವು ದಿನದಲ್ಲಿ 2 ಬಾರಿ ಸೇವನೆ ಮಾಡಬೇಕಾಗಿ ಬರುತ್ತೆ ಸೊ 2 ಬಾರಿ ಸೇವನೆ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿದೆ ಇದು ಅಂತ ಈ ರೆಮಿಡಿನ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾನು ನಿಮ್ಮೆಲ್ಲರಿಗೂ ಇನ್ನೇನು ರಕ್ಷಾಬಂಧನ ಹತ್ರ ಬರ್ತಿದೆ ಅಲ್ವಾ ಅದಕ್ಕಾಗಿ ನನ್ನ ಬ್ರದರ್ ನನಗೆ ಗಿಫ್ಟ್ ಕಳಿಸಿರೋದನ್ನು ತೋರಿಸ್ತಾ ಇದ್ದೀನಿ ಅದು ಬಂದು NEUD ಅವರ ಲಕ್ಷುರಿ ಪರ್ಫ್ಯೂಮ್ಸ್ ಇದು ವಿಮೆನ್ಸ್ಗೆ ಅಂತಲೇ ಕ್ರಾಫ್ಟ್ ಮಾಡಿರೋಂಥದ್ದು 6 ಯೂನಿಟ್ಸ್ ಇರುತ್ತೆ 10 ml ಇರುತ್ತೆ ಪ್ರತಿಯೊಂದು ಬಾಟಲೂ ತುಂಬಾ ಚೆನ್ನಾಗಿದೆ ಪರ್ಫ್ಯೂಮು ತುಂಬ ಪ್ರೈಸ್ ಕೂಡ ರೀಸನೇಬಲ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅವ್ನು ಕಳಿಸಿರೋಂಥ ಗಿಫ್ಟು ರಕ್ಷಾಬಂಧನಿಗೆ ಪ್ರತಿಯೊಬ್ಬರೂ ಕೇಳೇ ಕೇಳ್ತೀವಲ್ವಾ ರಾಖಿ ಕಟ್ಟೋದ ಮೇಲೆ ಏನು ಗಿಫ್ಟ್ ಕೊಡ್ತೀಯಾ ಅಂತೇಳಿ ಗಿಫ್ಟ್ ನಮಗೆ ಯೂಸ್ ಆಗೋ ಥರ ಇದ್ದರೆ ಅದು ಎಲ್ಲರಿಗೂ ತುಂಬಾ ಖುಷಿ ಆಗುತ್ತಲ್ವ ಸೊ ಇದು ಬಂದು ಲಕ್ಷುರಿ ಪರ್ಫ್ಯೂಮ್ ನನಗಂತೂ ಪರ್ಫ್ಯೂಮ್ಸ್ ಅಂತಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಪರ್ಫ್ಯೂಮ್ನ ಗಿಫ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಇದು ಒಂದೊಂದು ಸ್ಮೆಲ್ ಅಂತೂ ಎಷ್ಟು ಪ್ಲೆಸೆಂಟ್ ಆಗಿದೆ ಅಂತ ಅಂದರೆ ಸಖತ್ತಾಗಿದೆ ನೀವು ನಿಜಾನೂ ಇದಕ್ಕೆ ಫ್ಯಾನ್ ಆಗಿಬಿಡ್ತೀರ ಅಷ್ಟು ಚೆನ್ನಾಗಿದೆ ಇದು ಸೊ ತುಂಬ ಅಂತ ಅಂದರೆ ನಿಮಗೆ ಡಾರ್ಕ್ ಸ್ಮೆಲ್ ಅಂತ ಕೂಡ ಬರಲ್ಲ ತುಂಬಾ ಪ್ಲೆಸೆಂಟ್ ಆಗಿರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಎಷ್ಟೊತ್ತಿರುತ್ತೆ ಗೊತ್ತಾ ಡ್ರೆಸ್ ರಿಮೂವ್ ಮಾಡಿ 2 ಡೇಸ್ ಹಂಗೆ ಇಟ್ಟಿದ್ರೂ ಕೂಡ ಇರುತ್ತೆ ಆ ರೀತಿಯಾಗಿ ಇರುತ್ತೆ ಅಷ್ಟಕ್ಕೊಂದು ಪರ್ಫ್ಯೂಮ್ ಲಾಂಗ್ ಲಾಸ್ಟಿಂಗ್ ಆಗಿದೆ ತುಂಬಾ ಚೆನ್ನಾಗಿದೆ ಪ್ರೈಸ್ ಕೂಡ ಅಷ್ಟೇ ಇದನ್ನು ನೀವು ಏನಾದ್ರು ಪರ್ಚೇಸ್ ಮಾಡಬೇಕು ನಿಮ್ಮ ಓನಿಗೆ ಅಥವಾ ನೀವು ಯಾರಿಗಾರು ಗಿಫ್ಟ್ ಮಾಡಬೇಕು ಅಂತಾರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತ ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಪ್ರೈಸ್ ಕೂಡ ಅಷ್ಟೇ ತುಂಬಾ ರೀಸನೇಬಲ್ ಆಗಿದೆ ತುಂಬಾ ಚೆನ್ನಾಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ಸೊ ಈಗ ರೆಮಿಡಿನ ನೋಡ್ತಾ ಹೋಗೋಣ ಯಾವ ರೆಮಿಡಿ ಇದು ಅಂತೇಳಿ ಆ್ಯಕ್ಚುಲಿ ನಮಗೆ ಇದನ್ನ ತಯಾರು ಮಾಡಲಿಕ್ಕೆ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಿರೋದು ಒಂದು ಬಂದು ನಮಗೆ ಬೆಳ್ಳುಳ್ಳಿ ಬೇಕು ಬೆಳ್ಳುಳ್ಳಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಆಗಿದೆ ಮತ್ತು ಇದೊಂದು ಆರ್ಥರೈಟಿಸ್ಗೆಲ್ಲ ಬೆಸ್ಟ್ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಸೊ ಅಂಥ ಒಂದು ಐಟಮು ನಾವು ಪ್ರತಿನಿತ್ಯ ಮಸಾಲೆಗಳಲ್ಲೆಲ್ಲ ಯೂಸ್ ಮಾಡಿರ್ತೀವಲ್ವ ಆದರೆ ಇದರಿಂದ ಇಷ್ಟಕ್ಕೊಂದು ಬೆನಿಫಿಟ್ ಇದೆಯಾ ಅಂತ ನಿಮಗೆ ಇಮ್ಯಾಜಿನ್ ಕೂಡ ಮಾಡಲಿಕ್ಕಾಗಲ್ಲ ಸೊ ಬೆಳ್ಳುಳ್ಳಿ ತೊಗೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಗ್ರೇಟ್ ಕೂಡ ಮಾಡ್ಕೋಬೋದು ನೀವು 2 ಹೆಸಲು ಸಾಕಾಗುತ್ತೆ ಒಂದು ಟೈಮಿಗೆ ಮತ್ತು ನೆಕ್ಸ್ಟ್ ಬಂದು 1 ಇಂಚಷ್ಟು ಶುಂಠಿನ ಕೂಡ ನೀವು ತುರಿದ್ಕೋಬೋದು ಇಲ್ಲ ಅಂತಂದರೆ ಕೆಚ್ಚಿ ಬೇಕಾದರೂ ಯೂಸ್ ಮಾಡ್ಬೋದು ನಂತರ ಇದಕ್ಕೆ ನಮಗೆ ನಿಂಬೆಹಣ್ಣಿನ ಸಿಪ್ಪೆ ಬೇಕಿರುತ್ತೆ, ಅದನ್ನು ತುರಿದ್ಬಿಟ್ಟು ತೊಗೊಳ್ಳಿ. ಇಲ್ಲಾಂತಂದರೆ ಮೇಲೆ ಪೀಲ್ ಮಾಡಿಬಿಟ್ಟು ಕೂಡ ತೊಗೋಬೋದು. ಸೊ ನಿಂಬೆ ರಸ ಅಲ್ಲ, ನಿಂಬೆಹಣ್ಣಿನ ಸಿಪ್ಪೆ, ಇದರಲ್ಲಿ ಕೂಡ ತುಂಬಾ ಒಂದು ಅಮೇಝಿಂಗ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಸೊ ಇದು ಮೂರನ್ನೂ ನಾವು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ 1 ಗ್ಲಾಸಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಶೋಧಿಸ್ಬಿಟ್ಟು ಇದನ್ನು ಪ್ರತಿದಿನ 2 ಬಾರಿ ಸೇವನೆ ಮಾಡ್ತಾ ಬರಬೇಕು. ಸೊ ಈ ರೀತಿಯಾಗಿ ಇದನ್ನ ಜೊತೆಗೆ ಬಿಸಿ ಇರಬೇಕಾದ್ರೇ ಕುಡಿಬೇಕು. ನಿಮಗೆ ಸ್ವಲ್ಪ ಟೇಸ್ಟ್ ಏನಾದ್ರು ಮಾಡಬೇಕಂದ್ರೆ ನಿಂಬೆಹಣ್ಣ ಸೇರಿಸ್ಕೋಬಹುದು. ಸೊ ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಎಲ್ಲೇ ಬ್ಲಾಕೇಜ್ ಆಗಿದ್ರೂ ಕೂಡ ನಿವಾರಣೆ ಆಗಲಿಕ್ಕೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ತುಂಬ ಎಫೆಕ್ಟಿವ್ ಆಗಿರೋಂಥ ಒಂದು ರೆಮಿಡಿಯಾಗಿದೆ. ಖಂಡಿತ ನೀವು ಬಳಸಿದ ನಂತರ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ತಿಳಿಸ್ಕೊಡೋದನ್ನು ಮರಿಬೇಡಿ. ಇದೇ ರೀತಿಯಾದ ಹೆಚ್ಚೆಚ್ಚಿನ ವೀಡಿಯೋಸಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ಒಂದು ವಿಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.